ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ 50 ದಿನಗಳ ಬಳಿಕ ಹೊರಬಂದಿದ್ದಾರೆ. ಹೊರ ಬರ್ತಾನೆ, ಬಿಜೆಪಿ ವಿರುದ್ಧ ನಾನಾ ರೀತಿಯ ಶಸ್ತ್ರಗಳನ್ನು ಪ್ರಯೋಗಿಸ್ತಾ ಇದ್ದಾರೆ. ಈವರೆಗೆ ತಾನು ರಾಜಕೀಯ ಗ್ರೌಂಡ್ ಸೆಟ್ ಮಾಡಿ ವಿಪಕ್ಷಗಳನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದ ಬಿಜೆಪಿಗೆ ಈಗ ಇಕ್ಕಟ್ಟು ಎದುರಾಗ್ತಾ ಇದೆ. ಅದನ್ನು ನಿಭಾಯಿಸಲಾಗದೆ ಪೇಚಿಗೆ ಸಿಲುಕಿರೋ ಬಿಜೆಪಿ ನಾಯಕರು ತತ್ತರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಂದಹಾಗೆ 2002ರಲ್ಲಿ ಜೊತೆಯಾಗಿನೇ ಇರೋ ಮೋದಿ ಶಾ ಜೋಡಿ 2014ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಹಿಡಿದ್ರು. ಅಧಿಕಾರಕ್ಕೆ ಬಂದ ಕೂಡಲೇ ಬಿಜೆಪಿಯಲ್ಲಿ ಜನಪ್ರತಿನಿಧಿಗಳ ನಿವೃತ್ತಿ ವಯಸ್ಸನ್ನು 75 ವರ್ಷ ಅಂತ ನಿಗದಿ ಮಾಡಿದ್ದಾರೆ. ಇದೇ 75 ವರ್ಷದ ನಿವೃತ್ತಿ ರೇಖೆಯನ್ನು ಉಲ್ಲೇಖ ಮಾಡಿ ಹಲವಾರು ರಾಜಕೀಯ ನಾಯಕರ ಜೀವನಕ್ಕೆ ಮೋದಿ ಮತ್ತು ಅಮಿತ್ ಶಾ ತಿಲಾಂಜಲಿ ಹಾಡಿದ್ದಾರೆ. ಇದೀಗ ಇದೇ ನಿವೃತ್ತಿ ವಯಸ್ಸಿನ ಬಗ್ಗೆ ಮಾತಾಡಿರೋ ಕೇಜ್ರಿವಾಲ್ ಮೋದಿ ಅವರನ್ನು ಕಟ್ಟಿ ಹಾಕಿದ್ದಾರೆ. ಮೋದಿಗೆ 75 ವರ್ಷ ಆಗ್ತಾ ಇದೆ. ಅವರದ್ದೇ ನಿಯಮದ ಪ್ರಕಾರ 75 ವರ್ಷ ವಯಸ್ಸಾದವರಿಗೆ ಯಾವುದೇ ಹುದ್ದೆ ಇಲ್ಲ. ಅದರಂತೆ ಈಗ ಮತ್ತೆ ಬಿಜೆಪಿ ಗೆದ್ರೆ ಮುಂದಿನ ಪ್ರಧಾನಿ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಜ್ರಿವಾಲ್ ಪ್ರಶ್ನೆ ಪ್ರಸ್ತುತ ರಾಜಕೀಯದ ಸಂದರ್ಭದಲ್ಲಿ ಮಹತ್ವ ಪಡೆದುಕೊಂಡಿದೆ. 2020ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಅವರನ್ನು ಇದೇ 75 ವರ್ಷದ ಕಾರಣ ಒಡ್ಡಿ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿದರು. ಅಂತೆಯೇ ಇತ್ತೀಚೆಗೆ ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಕಿತ್ತೋಗಿದ್ರು. ಬಿಜೆಪಿಗೆ ಹಿಂದುತ್ವ ಮೈಲೇಜ್ ತಂದುಕೊಟ್ಟು ಬಿಜೆಪಿಯಲ್ಲಿ ಅಧಿಕಾರದವರಿಗೆ ಕೊಂಡೊಯ್ದ ಅಡ್ವಾನಿ ಅವರನ್ನು ಇದೇ 75ರ ಕಾರಣ ಒಡ್ಡಿ ಮೂಲೆ ಗುಂಪು ಮಾಡಿದ್ದಾರೆ. ಅಡ್ವಾನಿ ಜೊತೆಗೆ ಮುರುಳಿ ಮನೋಹರ್ ಜೋಶಿ, ಯಶವಂತ್ ಸಿನ್ಹಾ, ಶಿವರಾಜ್ ಸಿಂಗ್ ಚೌಹಾನ್, ವಸುಂಧರಾ ರಾಜೆ, ರಮನ್ ಸಿಂಗ್ ಅವರು ರಾಜಕೀಯ ಹಾದಿಯನ್ನು ಅಂತ್ಯಗೊಳಿಸಿದ್ದಾರೆ. ಇದೀಗ ಮೋದಿ ಅವರೇ ನಿಗದಿ ಮಾಡಿದ ರಾಜಕೀಯ ನಿವೃತ್ತಿ ವಯಸ್ಸು ಈಗ ಮೋದಿ ಬುಡಕ್ಕೆನೆ ಬಂದಿದೆ. ಹೀಗಾಗಿ ಕೇಜ್ರಿವಾಲ್ ಎತ್ತಿದ ಈ ಪ್ರಶ್ನೆಗೆ ಬಿಜೆಪಿಯ ಬುಡ ಅಲುಗಾಡ್ತಾ ಇದೆ. ಆದಾಗ್ಯೂ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಮಿತ್ ಶಾ 75 ವರ್ಷ ದಾಟಿದರೂ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ. ಬಿಜೆಪಿಯ ಸಂವಿಧಾನದಲ್ಲಿ 75 ವರ್ಷದ ನಂತರ ರಾಜಕೀಯ ನಿವೃತ್ತಿಯಾಗುವಂತಹ ಯಾವುದನ್ನು ಉಲ್ಲೇಖನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದೇ ಕಟ್ಟುಪಾಡು ಆಧರಿಸಿ ಮೋದಿ ಮತ್ತು ಅಮಿತ್ ಶಾ ಅಧಿಕಾರದಲ್ಲಿದ್ದ ಪ್ರಬಲ ನಾಯಕರನ್ನೇ ಕಿತ್ತೊಗೆದಿದ್ದಾರೆ. ಅಂದಮೇಲೆ ಈ ನಿಯಮ ಮೋದಿಗೂ ಅನ್ವಯ ಆಗಲೇಬೇಕಲ್ವಾ? 73 ವರ್ಷ ವಯಸ್ಸನ್ನು ಪೂರೈಸಿರೋ ಮೋದಿ ಅವರು 75ರ ಗಡಿಯ ಸಮೀಪದಲ್ಲಿದ್ದಾರೆ. ಅವರಿಗೆ ನಿವೃತ್ತಿ ಕೊಡೋದು ಬಿಜೆಪಿ ರಾಜಕೀಯ ಧರ್ಮ. ತಾವೇ ಜಾರಿಗೆ ತಂದ ಕಟ್ಟುಪಾಡನ್ನು ತಾವು ಪಾಲಿಸೋದು ಮೋದಿ ನೈತಿಕ ಧರ್ಮ. ಆದರೆ ಅಧಿಕಾರಕ್ಕಾಗಿ ಮೋದಿ, ಮೋದಿಗಾಗಿ ಬಿಜೆಪಿ, ಈ ಕಟ್ಟುಪಾಡನ್ನು ಮೀರೋದು ಸರಿಯಲ್ಲ. ಈ ನೈತಿಕತೆಯ ವಿಚಾರ ಕೇಜ್ರಿವಾಲ್ ಪ್ರಶ್ನೆಯ ಬಳಿಕ ಮುನ್ನೆಲೆಗೆ ಬಂದಿದೆ. ವಯಸ್ಸಿನ ಕಾರಣದಿಂದನೇ ಬಿಜೆಪಿಯ ಘಟಾನುಘಟಿ ನಾಯಕರನ್ನು ಮೂಲೆ ಗೊತ್ತಿದ್ದ ಮೋದಿ ಶಾಗೆ ಇದೇ ವಯಸ್ಸು ಇದೀಗ ತೂಗುಗತ್ತಿಯಂತೆ ಕಾಣಿಸ್ತಾ ಇದೆ. ಯಾವ ರೀತಿ ಉತ್ತರಿಸಬೇಕು, ಏನು ಉತ್ತರಿಸಬೇಕು, ಹೇಗೆ ಸಮರ್ಥಿಸ್ಕೊಳ್ಬೇಕು ಎಂಬ ತಂತ್ರ ಹೆಣೆಯಲಾಗಿದೆ. ಅಮಿತ್ ಶಾ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಪತ್ರಗುಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಗೆದ್ದರೆ ಮುಂದಿನ ಪ್ರಧಾನಿ ಯಾರು ಎಂಬ ಗಂಭೀರ ಪ್ರಶ್ನೆ ಜೊತೆಗೆ ಯೋಗಿಯ ರಾಜಕೀಯ ಭವಿಷ್ಯದ ಮೇಲೂ ಕೇಜ್ರಿವಾಲ್ ಮಾತನಾಡಿದ್ದಾರೆ. ಅಗರ್ ಯೇ ಚುನಾವ್ ಜೀತ್ ಗಾ ಇನ್ನೊಂದು ಬಿಜೆಪಿ ಕಾ ಏಕ ನೇತಾ ನೀ ಛೋಡಾ, ಅಡ್ವಾನಿ ಜಿ ಕಿ ರಾಜನೀತಿ ಖತಮ್ ಕರ್ ದಿ ಇನ್ನೊಂದು, ಮುರಳಿ ಮನೋಹರ್ ಜೋಶಿ ಕಿ ರಾಜನೀತಿ ಖತಮ್ ಕರ್ ದಿ, ಸುಮಿತ್ರಾ ಮಹಾಜನ್ ಕಿ, ಶಿವರಾಜ್ ಸಿಂಗ್ ಚೌಹಾನ್ ಜಿಸ್ನೇ ಮಧ್ಯಪ್ರದೇಶ ಕಾ ಚುನಾವ್ ಜೀತ್ ಕೆ ದಿಯಾ ಇನ್ ಲೋಗೋ ನೇ, ಶಿವರಾಜ್ ಸಿಂಗ್ ಚೌಹಾನ್ ನೇ ಉಸ್ಕೋ ಮುಖ್ಯಮಂತ್ರಿ ನೀ ಬನಾಯಾ, ಉಸ್ಕಿ ರಾಜನೀತಿ ಖತಮ್ ಕರ್ ದಿ, ವಸುಂಧರಾ ರಾಜೆ ಕಿ ರಾಜನೀತಿ ಖತಮ್ ಕರ್ ದಿ ಇನ್ನೊಂದು, ಖಟ್ಟರ್ ಸಾಹಬ್ ಕಿ ರಾಜನೀತಿ ಖತಮ್ ಕರ್ ದಿ, ಡಾಕ್ಟರ್ ರಮನ್ ಸಿಂಗ್ ಕಿ ರಾಜನೀತಿ ಖತಮ್ ಕರ್ ದಿ, ಅಬ್ ಅಗಲಾ ಕಿಸ್ಕಾ ನಂಬರ್ ಹೈ, ಯೋಗಿ ಆದಿತ್ಯನಾಥ್. ದೇಶ ಕೇವಲ ಎದುರಾಳಿ ಪಕ್ಷಗಳ ನಾಯಕರ ರಾಜಕೀಯವನ್ನ ಮಾತ್ರ ಮುಗಿಸೋದಿಲ್ಲ, ತಮ್ಮದೇ ಪಕ್ಷದವರ ರಾಜಕೀಯವನ್ನ ಕೂಡ ಮುಗಿಸ್ತಾರೆ. ಹೀಗಾಗಲೇ ಖಟ್ಟರ್, ಅಡ್ವಾನಿ, ಜೋಶಿ, ರಾಜೇ ಅವರ ರಾಜಕೀಯ ಜೀವನವನ್ನ ಅವರು ಮುಗಿಸಿದ್ದಾರೆ ಅಂತ ಹೇಳಿದ್ರು. ಮೋದಿ ಮತ್ತೆ ಗೆದ್ರೆ 2 ತಿಂಗಳಲ್ಲೇ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಜೀವನವನ್ನ ಕೊನೆಗಾಣಿಸ್ತಾರೆ ಅಂತ ಕೇಜ್ರಿವಾಲ್ ಪ್ರತಿಪಾದಿಸ್ತಾರೆ. ಇದಕ್ಕೆ ಕಾರಣನೂ ಇದೆ. ಸದ್ಯ ಬಿಜೆಪಿಯಲ್ಲಿ ಮೋದಿ ನಂತರ ಹೆಚ್ಚು ಪ್ರಭಾವಿ ಅಥವಾ ಮುನ್ನೆಲೆಯಲ್ಲಿರೋ ಯೋಗಿ ಆದಿತ್ಯನಾಥ್. ಆದರೆ ಯೋಗಿಯ ಬೆಳವಣಿಗೆ ಮೋದಿಗಾಗಲಿ ಅಮಿತ್ ಶಾಗಾಗಲಿ ಇಷ್ಟನೇ ಇಲ್ಲ ಎಂಬುದು ಕಳೆದ ಉತ್ತರ ಪ್ರದೇಶದ ಚುನಾವಣೆಯ ಸಮಯದಲ್ಲೇ ಖಚಿತ ಆಗಿತ್ತು.
ಉತ್ತರ ಪ್ರದೇಶದಲ್ಲಿ ಗೆದ್ದ ಬಿಜೆಪಿ ಯೋಗಿಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ನೀಡೋದಿಲ್ಲ ಅಂತ ಹೇಳಲಾಗಿತ್ತು. ಅದೃಷ್ಟವಶಾತ್ ಯೋಗಿಗೆ ಎರಡನೇ ಬಾರಿಯೂ ಕೂಡ ಮುಖ್ಯಮಂತ್ರಿ ಹುದ್ದೆ ಒಲಿತು. ಆದರೆ ಯೋಗಿಯನ್ನ ಪ್ರಧಾನಿ ಮಾಡೋ ಇಚ್ಛೆ ಮೋದಿ ಶಾಗೆ ಇರಲಿಲ್ಲ. ಮೋದಿ ನಂತರ ಅಮಿತ್ ಶಾ ಅವರನ್ನ ಪ್ರಧಾನಿ ಮಾಡಬೇಕು ಅಂತ ಮೋದಿ ಮತ್ತು ಅವರ ಪಾಳೆಯದ ಇಚ್ಛೆ. ಅಮಿತ್ ಶಾ ಪ್ರಧಾನಿ ಆಗಬೇಕಂದ್ರೆ ಯೋಗಿಯನ್ನ ಹಿಂದೆ ತಳ್ಳಲೇಬೇಕಾದ ಅಗತ್ಯ ಇದೆ. ಹೀಗಾಗಿ ಯೋಗಿಯ ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ ಈ ಇಬ್ಬರು ಹವನಿಸ್ತಾ ಇದ್ದಾರೆ. ಇದೇ ಚರ್ಚೆಯನ್ನೇ ಕೇಜ್ರಿವಾಲ್ ಮುನ್ನೆಲೆಗೆ ತಂದಿದ್ದಾರೆ. ಅಗರ್ ಯೇ ಚುನಾವ್ ಜೀತ್ ಗಯೆ ಮೇರೆ ಸೇ ಲಿಖ್ವಾ ಲೋ ದೋ ಮಹೀನೆಕ್ಕೆ ಅಂದರ್ ಉತ್ತರ ಪ್ರದೇಶ ಕಾ ಮುಖ್ಯಮಂತ್ರಿ ಬದಲ್ ದೇಂಗೆ. ಯೋಗಿ ಆದಿತ್ಯನಾಥ್ ಕಿ ರಾಜನೀತಿ ಖತಮ್ ಕರೆಂಗೆ, ಉನ್ಕೋ ಭಿ ನಿಪಟಾ ದೇಂಗೆ. ಯಹಿ ತಾನಾ ಶಾಹಿ ಯೇ ದೋಸ್ತೋ, ಒನ್ ನೇಷನ್ ಒನ್ ಲೀಡರ್ ಯೇ ಚಾಹತೆ ಹೈ. ಏಕ್ ಹಿ ತಾನಾ ಶಾಹ್ ಇಸ್ ದೇಶ್ ಕೆ ಅಂದರ್ ಬಚೇಗಾ, ಏಕ್ ಹಿ ತಾನಾ ಶಾಹ್ ಇಸ್ ದೇಶ್ ಕೆ ಅಂದರ್ ಬಚೇಗಾ. ಆದ್ರೆ ಮೋದಿ ನಂತರ ಅಮಿತ್ ಶಾ ಪ್ರಧಾನಿ ಅಥವಾ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಿರಂಗ ಪಡಿಸೋದಕ್ಕೆ ಬಿಜೆಪಿಗೆ ಆಗ್ತಾ ಇಲ್ಲ. ಅಮಿತ್ ಶಾಗೂ ಕೂಡ ಮೋದಿ ನಂತರ ತಾನೇ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕೇಜ್ರಿವಾಲ್ ಪ್ರಶ್ನೆಗೆ ಉತ್ತರಿಸಲಾಗದ ಬಿಜೆಪಿ ಶತಾಯಗತಾಯ ಮಾಡಿ ಶಸ್ತ್ರ ತ್ಯಾಗ ಮಾಡಿ ಶರಣಾದಂತೆ ಕಾಣಿಸ್ತಾ ಇದೆ. ಸಮರ್ಥಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದೆ. ಈವರೆಗೂ ಎದುರಾಳಿ ಪಕ್ಷಗಳು ಮತ್ತು ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಮೋದಿ ಶಾರನ್ನೇ ಈಗ ಕೇಜ್ರಿವಾಲ್ ಪೇಚ್ಗೆ ಸಿಲುಕಿಸಿದ್ದಾರೆ. ಇದು ಕೇಜ್ರಿವಾಲ್ ಅವರನ್ನ ಬಂಧಿಸಿ ಜೈಲಿನಲ್ಲಿಟ್ಟು ಅವರಿಗೆ ಯೋಚಿಸೋದಕ್ಕೆ ಸಮಯ ಕೊಟ್ಟು ತಮ್ಮ ತಲೆ ಮೇಲೆ ತಾವೇ ಕಲ್ಲು ಎಳೆದುಕೊಂಡಿದ್ದಾವೆ ಎಂಬ ಸಂದಿಗ್ಧ ಪರಿಸ್ಥಿತಿಗೆ ಮೋದಿ ಶಾರನ್ನ ದೂಡಿದೆ. ಬಿಜೆಪಿ ಪ್ರವರ್ಧಮಾನಕ್ಕೆ ಬಂದ ದಿನಗಳಿಂದಲೂ ಭಾರತೀಯ ರಾಜಕೀಯದಲ್ಲಿ ಯಾವ ವಿಚಾರ ಚರ್ಚೆ ಆಗಬೇಕು ಎಂಬುದನ್ನು ಬಿಜೆಪಿ ಮತ್ತು ಅದರ ಪೋಷಕ RSS ನಿರ್ಧಾರ ಮಾಡುತ್ತೆ. ರಾಜಕೀಯ ಗ್ರೌಂಡ್ ಸೆಟ್ ಮಾಡ್ತವೆ. 2014 ಗುಜರಾತ್ ಮಾಡೆಲ್ ಭ್ರಷ್ಟಾಚಾರದ ಬಗ್ಗೆ ಇಡೀ ದೇಶ ಮಾತನಾಡುತ್ತೆ ಹಾಗೂ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಕರೆಯುವಂತೆ ಗ್ರೌಂಡ್ ಸೆಟ್ ಮಾಡಲಾಗಿತ್ತು. 2019 ವೇಳೆಗೆ ನೋಟ್ ಬ್ಯಾನ್, GST ಅಂತಹ ಜನ ವಿರೋಧಿ ಧೋರಣೆಯ ಬಗ್ಗೆಯೂ ಧನಾತ್ಮಕ ಅಭಿಪ್ರಾಯಗಳು ವ್ಯಕ್ತ ಆಗುವಂತೆ ಬಿಜೆಪಿ RSS ಮಾಡಿದ್ವು. ಅಲ್ಲದೆ ಚುನಾವಣೆ ವೇಳೆಗೆ ಪುಲ್ವಾಮಾ ದಾಳಿಯ ಸಂದರ್ಭವನ್ನು ತಮ್ಮ ಗೆಲುವಿಗಾಗಿ ಬೇಕಾದ ರೀತಿಯಲ್ಲಿ ನರಟಿವ್ ಕಟ್ಟಲಾಗಿತ್ತು. ಇತ್ತೀಚೆಗೆ ನಡೆದ ರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ವಿಪಕ್ಷಗಳ ಒಗ್ಗಟ್ಟನೆ ಒಡೆಯುವ ತಂತ್ರವನ್ನು ಬಿಜೆಪಿ ರೂಪಿಸಿತ್ತು. ಅಷ್ಟೇ ಯಾಕೆ, ಪ್ರಸ್ತುತ ಚುನಾವಣೆಯಲ್ಲಿನೇ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ಹಿಂದೂ ವಿರೋಧಿ ನರಟಿವನ್ನು ಹೆಗ್ಗಿಲ್ಲದೆ ಸೃಷ್ಟಿ ಮಾಡಿ ತನಗೆ ಬೇಕಾದಂತೆ ಬಿಜೆಪಿ ಗ್ರೌಂಡ್ ಸೆಟ್ ಮಾಡೋದಕ್ಕೆ ಯತ್ನಿಸ್ತು. ಹಿಂದೂ ಮಾಂಗಲ್ಯ, ಸಂಪತ್ತಿನ ಹಂಚಿಕೆ, ಮೀಸಲಾತಿ ಹಂಚಿಕೆಯಲ್ಲಿ ಕಾಂಗ್ರೆಸ್ ಮುಸ್ಲಿಮರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಮೋದಿ ಸೇರಿದಂತೆ ಹಲವರು ಮತ್ತೆ ಮತ್ತೆ ಹೇಳಿದ್ರು. ಆ ಮೂಲಕ ಈ ವಿಚಾರಗಳ ಬಗ್ಗೆ ಎಲ್ಲ ಪಕ್ಷಗಳು ಮಾತನಾಡುವಂತೆ ಪ್ರತಿಕ್ರಿಯೆ ಮಾಡುವಂತೆ ಮಾಡಿದ್ವು. ತಮ್ಮ ಪ್ರಣಾಳಿಕೆಯಲ್ಲಿ ಇಂತಹ ವಿಚಾರಗಳನ್ನೇ ಪ್ರಸ್ತಾಪ ಮಾಡಿದ್ದ ಕಾಂಗ್ರೆಸ್ ಆದರೂ ಬಿಜೆಪಿ ದಾಳಿಯನ್ನ ಹೊಡೆದುರುಳಿಸುವಲ್ಲಿ ಹರಸಾಹಸ ಪಡ್ತಾ ಇತ್ತು. ಇಂತಹ ಸಂದರ್ಭಗಳಲ್ಲಿ ಬಿಜೆಪಿಯ ನರೇಟಿವನ್ನ ಬುಡಮೇಲು ಮಾಡಿ ಹೊಸ ನರೇಟಿವ್ ಹುಟ್ಟು ಹಾಕಿದ್ದು ಕೇಜ್ರಿವಾಲ್. ಕೇಜ್ರಿವಾಲ್ ಸೆಟ್ ಮಾಡಿದ್ದ ರಾಜಕೀಯದ ಬೇಸ್ಮೆಂಟ್ ಈಗ ಬಿಜೆಪಿಗೆ ಮತ್ತೊಬ್ಬರು ರಚಿಸಿದ ಗ್ರೌಂಡ್ನಲ್ಲಿ ಆಟ ಆಡಬೇಕಾ, ಪ್ರತಿಕ್ರಿಯಿಸಬೇಕಾದ, ಉತ್ತರಿಸಬೇಕಾದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಈವರೆಗೆ ಇನ್ನೊಬ್ಬರು ಉತ್ತರಿಸುವಂತೆ, ಪ್ರತಿಕ್ರಿಯಿಸುವಂತೆ, ಸಮರ್ಥಿಸಿಕೊಳ್ಳುವಂತೆ ಮಾಡ್ತಾ ಇದ್ದ ಬಿಜೆಪಿಗೆ ತಾನೇ ಉತ್ತರಿಸಬೇಕಾದದ್ದು ಕಷ್ಟ ಆಗ್ತಾ ಇದೆ. ಕೇಜ್ರಿವಾಲ್ ವಿಚಾರದಲ್ಲಿ ದುಡುಕು ಹೆಜ್ಜೆ ಇಟ್ಟಿದ್ದೇವೆ ಎಂಬ ಪ್ರಶ್ನೆಯನ್ನು ಬಿಜೆಪಿಗರಲ್ಲಿ ಹುಟ್ಟಿಸಿದೆ. 50 ದಿನಗಳ ಕಾಲ ಜೈಲಿನಲ್ಲಿದ್ದ ಕೇಜ್ರಿವಾಲ್ ದೇಶದ ರಾಜಕೀಯದಲ್ಲಿ ಯಾವೆಲ್ಲ ನರೇಟಿವ್ಗಳನ್ನು ಕಟ್ಟಬಹುದು, ಯಾವ ರೀತಿಯ ಬಿಜೆಪಿಯನ್ನು ಕಟ್ ಹಾಕಬಹುದು, ಹೇಗೆ ಬಿಜೆಪಿಗರನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೋದು ಎಂಬುದ್ರ ಬಗ್ಗೆ ಭಾರೀ ಯೋಚಿಸಿ ಸಿದ್ಧರಾಗಿ ಹೊರಬಂದಿದ್ದಾರೆ. ಹೊರ ಬರುತ್ತಲೇ ಒಂದೊಂದೇ ಅಸ್ತ್ರಗಳನ್ನು ಬಳಸ್ತಾ ಇದ್ದಾರೆ. ಅದು ಮೋದಿ ಬುಡಕ್ಕೆ ಗುರಿಯಿಟ್ಟು ಹೊಡೆಯುತ್ತಾ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ದೇಶದ ಜನರನ್ನು ಹೊಸ ಚಿಂತನೆಗೆ ದೂಡ್ತಾ ಇದ್ದಾರೆ. ಕೇಜ್ರಿವಾಲ್ ಅವರನ್ನು ಜೈಲಿಗೆ ಹಾಕಿದ್ರೆ ನಾವು ಯಾರನ್ನೂ ಬಿಡೋದಿಲ್ಲ, ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಎಂಬ ಸಂದೇಶ ದೇಶದೆಲ್ಲೆಡೆ ಹರಡ್ತಾ ಇದೆ. ಕೇಜ್ರಿವಾಲರನ್ನು ಜೈಲಿಗೆ ಹಾಕಿದ್ರೆ ನಾವು ಯಾರನ್ನೂ ಬಿಡೋದಿಲ್ಲ, ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಎಂಬ ಸಂದೇಶ ದೇಶದೆಲ್ಲೆಡೆ ಹರಡುತ್ತದೆ ಎಂಬುದು ಬಿಜೆಪಿಗರ ಉದ್ದೇಶ ಆಗಿತ್ತು. ಆದರೆ ಕೇಜ್ರಿವಾಲ್ ಬಂಧನ ದೆಹಲಿಯೂ ಸೇರಿದಂತೆ ದೇಶಾದ್ಯಂತ ಬಿಜೆಪಿಗೆ ತಿರುಗುಬಾನ ಆಗಿದೆ. ಈ ನಡುವೆ ಹೊರಬಂದಿರೋ
ಕೇಜ್ರಿವಾಲ್ ಅವರ ದಾಳಿ ಬಿಜೆಪಿಯನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದೆ. ಕೇಜ್ರಿವಾಲರನ್ನ ಬಂಧಿಸಿ ಅವರಿಗೆ ಯೋಚಿಸೋದಕ್ಕೆ ಸಮಯ ಕೊಟ್ಟು ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಂಡು ಇಂತಹ ಸ್ಥಿತಿಗೆ ಬಿಜೆಪಿ ಬಂದು ನಿಂತಿದೆ. ಲೋಕಸಭಾ ಚುನಾವಣೆಯ ಆಟ ಇನ್ನು 20 ದಿನ ಇದ್ದಾವೆ. ಈ 20 ದಿನಗಳಲ್ಲಿ ಕೇಜ್ರಿವಾಲ್ ಬಿಜೆಪಿಗೆ ಹೇಗೆಲ್ಲ ನುಂಗಲಾರದ ತುತ್ತಾಗಿ ಅರಗಿಸಿಕೊಳ್ಳಲಾಗದ ಆಹಾರವಾಗಿ ಎದುರಾಗ್ತಾರೆ, ಕಾದ್ ನೋಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.